ಐ ಹ್ಯಾವ್ ಆಲ್ ದಿ ಎವಿಡೆನ್ಸ್. ಆ ವಿಚಾರ ಸಂಬಂಧಪಟ್ಟಂತೆ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಅವತ್ತಿನ ದಿನ. ಅದು ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ ಪೊಲೀಸ್ನ ಕಂಪ್ಲೇಂಟ್ ತಗೊಂಡಿಲ್ಲ, ನಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ ಗಳನ್ನ ಪೊಲೀಸ್ನ ಡಿಲೀಟ್ ಮಾಡಿ ಕಳಿಸಿದ್ರು ಅಂತ ಅಧಿಕಾರಿಗಳು ಈ ತರ ಮಾಡ್ತಾರೆ ಅಂತಾನು ಕೂಡ ಅವರು ಅವತ್ತು ಅಲಿಗೇಷನ್ ನೇರವಾಗಿ ಮಾಡಿದ್ರು. ಯಾ ಅಧಿಕಾರಿಗಳು ಮೀಡಿಯಾ ಮುಂದೆ ಅಂತಲ್ಲ ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಟರ್ ಅಂತ ನೋಡಿ ಅಧಿಕಾರಿಗಳಿಗೆ ಅವರು ಮೀಡಿಯಾದಲ್ಲಿ ಅಲ್ಲಿ ಹೇಳಿದ್ರು ಫೋನ್ ಅಲ್ಲಿ ಅಧಿಕಾರಿಗಳ ಮುಂದೆ ಹೇಳ್ತಾರೆ ನಿಮ್ಮೆಲ್ಲ ದುಃಖ ತಗೊಂತೀರಾ ಅಂತ ಅಧಿಕಾರಿಗಳಿಗೆ ಆ ಹುಡುಗಿ ಇಷ್ಟ ಬಂದಂಗೆ ಮಾತಾಡಿದ್ರು ಅಧಿಕಾರಿಗಳು ಸಹ ಪೊಲೀಸರು ಹೇಳಿದ್ರು ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನಾವಂತ ಅಂದ್ರೆ ಒಂದು ಅವರೊಂದು ಪೊಸಿಷನ್ ಇದ್ದಾರೆ ಸರ್ ಅಧಿಕಾರಿಗಳು ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಇವ್ರು ಇಷ್ಟ ಬಂದಂಗೆ ಮಾತಾಡೋದಲ್ಲ. ಈಗ ಆ ಹುಡುಗಿ ಕರೆಕ್ಟ್ ಆಗಿ ಇದ್ದಾಳೆ ತಾನೆ, ಇಷ್ಟೆಲ್ಲ ಏನಕ್ಕೆ ಸೀನ್ ಮಾಡ್ಬೇಕು, ಡಾಕ್ಯುಮೆಂಟ್ಸ್ ಇದೆ ತಾನೆ, ಲೀಗಲ್ ಕೇಸ್ ನಡೆಸ್ಲಿ, ದುಡ್ಡು ತಗೊಂಡ್ಲಿ, ಕೊಡೋ ತರ ಇದ್ದಾನ ತಗೊಳೋ ತರ ಇದ್ರೆ ಕೆಲವೊಂದು ಕೆಲವೊಬ್ರು ನೀವು ಚೆಕ್ ಕೊಟ್ಟಿದ್ರ ಮೇಡಮ್ ನಿಮ್ ಕಡೆಯಿಂದ ಕೊಟ್ಟರೆ ಚೆಕ್ ಗಳೆಲ್ಲ ಬೌನ್ಸ್ ಆಗುತ್ತೆ. ಆನ್ಲೈನ್ ಅಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗೋವರೆಗೂ ಕಾಯ್ತಾರೆ, ದುಡ್ಡು ಟ್ರಾನ್ಸ್ಫರ್ ಆಗಿರುತ್ತೆ, ಈಗ ನಾನು ಅಸಿಸ್ಟೆಂಟ್ಸ್ ನಾನು ಕಳಿಸ್ತೀನಿ ಚೆಕ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡಿ ಹೋಗಿ ಅಂತ ಹೇಳ್ತೀನಿ. ಅವ್ರ ಮೇಲೆ ದೌರ್ಜನ್ಯ ಕೊಡಲ್ಲ, ಏನ್ ಮಾಡ್ಕೊಂತೀರ ಮಾಡ್ಕೊಂಡು ನಿಮ್ ಮೇಡಮ್ ಕೇಳಕ್ ಹೋಗು, ಏನ್ ಮಾಡ್ಕೊಂತಾರ ಅವ್ನ ಹುಡುಗಿ. ಅಂದ್ರೆ ನೀವು ಚೆಕ್ ಕೊಟ್ಮೇಲೆ ಚೆಕ್ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರೋ ಆ ಬ್ಯಾಂಕ್ ಇಂದಾನೆ ಟ್ರಾನ್ಸಾಕ್ಷನ್ ಮಾಡಬಹುದು. ನೀವು ಅವರು ಅಟ್ ಎ ಟೈಮ್ ಇನ್ವೆಸ್ಟ್ ಮಾಡಿರಲ್ಲ, ಅವಾಗ ಅವಾಗ ಸ್ವಲ್ಪ ಇವಾಗ ಸ್ವಲ್ಪ ಕೊಟ್ಟು ತಗೊಂಡು ಬಿಸ್ನೆಸ್ ಆಗಿರುತ್ತೆ ನಮ್ದು. ಸೊ ಬಾಂಡಿಂಗ್ ಹಂಗೆ ಚೆನ್ನಾಗ್ ಬಂದಿರತ್ತೆ. ಯಾವಾಗ ನಾವು ನಮ್ಮ ಏನ್ ಎವಿಡೆನ್ಸ್ ಇರುತ್ತೋ ವಾಪಸ್ ಕೇಳೋಂತ ಮೂಮೆಂಟ್ ಬಂದಾಗ ಇಲ್ಲ ಅವ್ರಿಗೆ ನೀನು ಬೇರೆ ಕ್ಲಾಸಸ್ ಬಂದಾಗ ಈ ತರ ಒಂದು ಮೂರು ಕ್ಲೈಮ್ಸ್ ನಂಗೆ ಇಶ್ಯೂಸ್ ಆಯ್ತು. ಸೊ ಅದಾದ್ಮೇಲೆ ಅವ್ರು ಹೆಂಗೆ ಸೆಟಲ್ಮೆಂಟ್ ಮಾಡ್ಕೊಂಡು ಬೇರೆ ಸ್ಟೇಷನ್ ಮೂಲಕನೇ ಮಾಡ್ಕೊಂಡಿದ್ದೀವಿ. ಈಗಲೂ ಹೇಳೋದು ಚೆಕ್ ಬೌನ್ಸ್ ಮಾಡಿದಾರ ಅದು ಅವ್ರ ಪರ್ಸ್ ಅವ್ರು ಮಾಡ್ಕೊಂಡಿರೋದು ನಾನು ಕೇಳಿ ನಾವು ಎಷ್ಟಂತ ಕೇಳಕ್ಕಾಗತ್ತೆ, ಕೇಳಿದ್ದೀನಿ ಕೊಟ್ಟಿಲ್ಲ ಅಂತಂದ್ರೆ ಅದೇನಿದೆ ಕೋರ್ಟ್ ನೋಡ್ಕೊಳುತ್ತೆ, ಲೀಗಲ್ ನೋಡ್ಕೊಳುತ್ತೆ. ಬಿಕಾಸ್ ನಾನು ಪ್ರತಿಯೊಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಪ್ರತಿ ಒಂದಕ್ಕೂ ಎವಿಡೆನ್ಸ್ ಇದೆ ನನ್ನ ಹತ್ರ. ಸೊ ನಾವು ಅವ್ರಿಗೆ ಫೇಕು ಫ್ರಾಡ್ ಮಾಡತ್ತೆ ಅಷ್ಟೇ ದುಡ್ಡನ್ನ ನಾವು ಅವ್ರು ಮೀಟ್ ಮಾಡಿ ಕ್ಯಾಶ್ ಇಸ್ಕೊಂಡ್ಬೋದಿತ್ತು, ನಾನೇ ಆನ್ಲೈನಲ್ಲಿ ಇಸ್ಕೊಳ್ಬೇಕು, ನಾನೇ ಚೆಕ್ ಕೊಡಬೇಕು. ಮೇಡಮ್ ಫೈನಲಿ ಈಗ ಯಶಸ್ವಿನಿ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳ ಹೆಸರನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ನೀವು ಹೇಳ್ತಾ ಇದ್ದೀರಾ ಇಲ್ಲ ಅಂತಂದ್ರೆ ಹಾಗಾದ್ರೆ ನೀವು ಯಶಸ್ವಿನಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ನೀವು ಕಂಪ್ಲೇಂಟ್ ಮಾಡ್ತೀರಾ? ಯಾಕಂತಂದ್ರೆ ಅವ್ರು ನಿಮ್ಮನ್ನ ಡಿಪ್ಲೊಮೆಟ್ರಿ ಮಾಡಿದರೆ ಒಂದ್ ಕಡೆ, ಜೊತೆಗೆ ನಿಮ್ಮ ಬಿಸ್ನೆಸ್ ಹಾಳಾಗಿದೆ, ಇದ್ರ ಬಗ್ಗೆ ನೀವೇನ್ ಕ್ರಮ ತಗೋ? ಅದು ನನ್ನ ಅಡ್ವೊಕೇಟ್ ಹೇಳ್ತಾರೆ. ಐಫೋನ್ ಅಲ್ಲಿ ಲಾಗಿನ್ ಇತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಇದ್ದಾಗ ನಾನು ಒಂದ್ಸಲಿ ಅದನ್ನ ಅವ್ರಿಗೆ ಹೇಳಿದ್ದೆ, ಲೈಕ್ ಲಾಗ್ ಔಟ್ ಮಾಡ್ಬಿಡಿ ಅಂತ ಹೇಳಿದ್ದೆ. ನನ್ನ ಹತ್ರ ಲೈಕ್ ನನ್ನ ಸಿಮ್ ನಂಬರ್ ಅಲ್ಲಿ ಲಾಗಿನ್ ಹಾಕಿರೋದು, ನಂಗೆ ಪಾಸ್ವರ್ಡ್ ಚೇಂಜ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಫೋನ್ ಕೊಟ್ಮೇಲೆ ವಾಪಸ್ ಇಸ್ಕೊಂಡು ಸರಿ ಬರೋದಿಲ್ಲ ಅಂತ ನಮ್ಗೆ ಅನ್ಸಿತ್ತು. ಹಾಗಾಗಿ ನಾನು ಅದನ್ನ ಲಾಗ್ ಔಟ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಡು ಅಂತ ಹೇಳಿದ್ದೆ. ಸೊ ಅವ್ರು ಅದನ್ನ ಮಾಡಿಲ್ಲ. ಎಷ್ಟು ಸೇಫ್ ಗೇಮ್ ಮಾಡಿದಾರೆ, ನಾನು 6 ತಿಂಗಳಿಂದ ಬರೀ ಯಾರಿಗೆ ಮೆಸೇಜ್ ಮಾಡ್ತೀನಿ, ಯಾರ ಹತ್ರ ಏನ್ ಮಾತಾಡ್ತೀನಿ, ಜಸ್ಟ್ ವ್ಯೂ. ಸೊ ನನ್ನ ಕ್ಲೈಂಟ್ ಇವತ್ತು ಪೇ ಮಾಡ್ಬಿಟ್ಟು ನಾಳೆ ಬಂದ್ಬಿಟ್ಟು ರೀಫಂಡ್ ಕೇಳ್ತಾರೆ. ಮತ್ತೆ ಏನ್ ಮಾಡೋದು, ನನ್ನೊಂದು ಯೂಟ್ಯೂಬ್ ಚಾನಲ್ ಸೆಲೆಬ್ರಿಟೀಸ್ ಜೊತೆ ನಾನು ಇಂಟರ್ವ್ಯೂ ಶೋಸ್ ಮಾಡ್ತೀನಿ, ಅದು ನನ್ನ ಪ್ರೊಡಕ್ಷನ್, ನನ್ನ ಇನ್ವೆಸ್ಟ್ಮೆಂಟ್ ನಾನು ಮಾಡ್ಕೊತಾ ಇರೋದು. ಲೈಕ್ ಸಣ್ಣ ಪುಟ್ಟ ಸೆಲೆಬ್ರಿಟೀಸ್ ಇಂದ ಹಿಡಿದು ಪ್ರತಿಯೊಬ್ಬರದ್ದು ನಾನು ಮಾಡಿದ್ದು. ನನ್ನ ಒಂದು ಕಾಂಟ್ಯಾಕ್ಟ್ ಇಸ್ ಗುಡ್, ನಾನು ಸೆಲೆಬ್ರಿಟಿ ಕಾಂಟ್ಯಾಕ್ಟ್ಸ್ ನಾನು ತುಂಬ ವ್ಯವಸ್ಥೆನ ಮಾಡ್ಕೊಂಡು ಬಂದಿರೋದ್ರಿಂದ ಅವಾಗ ಏನ್ ಮಾಡ್ತಾರೆ, ಜನಕ್ಕೆ ನಮ್ಮ ಟ್ರಸ್ಟ್ ಬರಬಾರ್ದು, ನಮ್ಮ ಪ್ರೊಡಕ್ಷನ್ ಬರಬಾರ್ದು ಅಂದ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ. ನಾನು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ, ಕೈಂಡ್ಲಿ ಡಿಲೀಟ್ ದಿಸ್ ಅಂತ. ಇಲ್ಲ ನಾನು ಹೋಗ್ಬಿಟ್ಟು ಪದೇ ಪದೇ ಎಷ್ಟು ಸಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಎಷ್ಟು ಸಲಿ ಅಂತ ಹೋಗಿ ನಮ್ಮ ಪ್ರೊಡಕ್ಷನ್ ನೇಮೇ ಹಾಳಾಗುತ್ತೆ. ಇದುವರೆಗೂ 7 ವರ್ಷದಿಂದ ಒಂದು ಕಂಪ್ಲೇಂಟ್ ನಮ್ಮ ಮೇಲೆ ಆಗಿಲ್ಲ. ಸೊ ಇದೆಲ್ಲ ಈ ಹುಡುಗಿ ಒಂದು ಪ್ಲಾನ್. ಪ್ರತಿಯೊಂದಕ್ಕೂ ಏನಿದೆಯೋ ನಮ್ಮ ಇವಾಗ ನನಗೆ ಅಲ್ಲಿ ಕರೆಸಿ ಟ್ರ್ಯಾಪ್ ಮಾಡಿ ಎಲ್ಲೂ ಒಂದು ಕಡೆ ನನಗೆ ಟೈಮ್ ಕೊಟ್ಟಿಲ್ಲ. ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾನ್ಡ್. ಮತ್ತೆ ನಾನು ಆಚೆ ಬರ್ತೀನಿ ಅನ್ನೋದು ಸಹ ಅವ್ರಿಗಿರ್ಲಿಲ್ಲ. ಇನ್ನೊಂದು ಹೆಂಗೆ ಗೊತ್ತಾ, ಇಷ್ಟು ಜನ ಕರೆಸಿ ಕಂಪ್ಲೇಂಟ್, ಇಷ್ಟು ಜನ ಅಲ್ಲ ಸರ್, ನನಗಿರೋ 5,000 ಜನ ಕ್ಲೈಂಟ್ಸು ಕಂಪ್ಲೇಂಟ್ ಕೊಡೋಕೆ ಬಂದಿರೋದೇ ಒಂದು 60-70 ಜನ ಬರಬೇಕಿತ್ತು. ನಾನು 4,000 ಜನ ಕ್ಲೈಂಟ್ಸು ಯಾರು ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದು ಇದು ಪ್ರೀ ಪ್ಲಾನ್ಡ್. ಇಷ್ಟು ಜನಕ್ಕೂ ನಾನು ಕೊಡೋ ಥರ ನ್ಯಾಯ ಇದ್ರೆ ಕೋರ್ಟ್ ಇದೆ, ಕೊಡಿಸುತ್ತೆ. ಇಲ್ಲ ಅಂತಂತಂದ್ರೆ ನಾವೇನು ತಗೊಬೇಕು ಆ ಕ್ರಮ ನಾನು ತಗೊಂಡೇ ತಗೊಂತೀನಿ. ಅದು ನಾನು ಯಾವುದೇ ಥರ ನನ್ನ ಕ್ಲೈಂಟ್ಸಿಗೆ ಇವತ್ತು ಹೇಳೋದಿಷ್ಟೇ, ಇಲ್ಲಿ ನನ್ನ ಒಂದು ಬೇರೆ ಪರ್ಸನಲ್ ರಿವೆಂಜ್ಗೋಸ್ಕರ ಇದು ನಡೆದಿರೋದು, ಮಧ್ಯದಲ್ಲಿ ಇವ್ರು ಟ್ರ್ಯಾಪ್ ಆಗಿದೆ, ನನ್ನ ಕ್ಲೈಂಟ್ಸ್ ಟ್ರ್ಯಾಪ್ ಮಾಡ್ಕೊಂಡಿದ್ದಾರೆ. ಸೊ ಅದೇನಿದೆಯೋ ನಾವು ಲೀಗಲಾಗಿ ಇದು ಮಾಡ್ತೀವಿ.